ಮಾತನಾಡಿ ಪುಸ್ತಕಂ ಜೊತೆಗಿದ್ದಾರೆ ಡ್ಯಾನಿಯಲ್ ಸುಕುಮಾರ್ ದಾಸ್. ಇವರು ಪ್ರಾಣಿ ಮತ್ತು ಮಾನವ ಸಂಘರ್ಷ ಸಂಶೋಧಕರು, ಹಾಗೆಯೇ ವನ್ಯಜೀವಿ ತಜ್ಞರು. ಇನ್ನು ರಮೇಶ್ ಬೆಳಗೆರೆ ನಮ್ಮ ಜೊತೆಗಿದ್ದಾರೆ, ಪರಿಸರ ಮತ್ತು ಶಿಕ್ಷಣಾಭಿವೃದ್ಧಿ ಪ್ರತಿಷ್ಠಾನದ ವ್ಯವಸ್ಥಾಪಕ ನಿರ್ದೇಶಕರು. ರಮೇಶ್ ಹಾಗೆಯೇ ಡ್ಯಾನಿಯಲ್, ಇಬ್ಬರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿದ್ವಿ ಸರ್, ನಾನು ಹೇಳ್ತಾ ಇದ್ದೆ ಇದೊಂದು ಒಂಥರ ಹಾರ್ಟ್ ಟಚಿಂಗ್ ಸ್ಟೋರಿ ಅಂತ. ಈ ತರ ಸ್ಟೋರಿ ನಾವು ಬಹುಶಃ ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ತಾಯಿ ಮಗುಗೋಸ್ಕರ ಅಪಹರಿಸೋದನ್ನ ನಾವು ನೋಡಿದ್ದೀವಿ. ಒಂದು ತಾಯಿ ಮರಿ ಕೋತಿ ಸತ್ತಂತ ಸಂದರ್ಭದಲ್ಲಿ ಸತ್ತಂತ ಹೆಣಾನ ಇಟ್ಕೊಂಡು, ಅಂದ್ರೆ ಸತ್ತಿರೋ ಮರಿನ ಇಟ್ಕೊಂಡು ಎಷ್ಟೋ ದಿನಗಳಷ್ಟೇ ಊರೆಲ್ಲ ಸುತ್ತಾ ಇರುತ್ತೆ, ರೋಧಿಸ್ತಾ ಇರುತ್ತೆ. ಅದು ನೋಡಿದ್ರೆ ಎಂತವೂ ಕೂಡ ಬೇಜಾರಾಗುತ್ತೆ. ಇವಾಗ ಇದು ತನ್ನ ಸಂಗಾತಿಗೋಸ್ಕರ ಜೆಸಿಬಿಯ ಕೆಲಸ ಕಾರ್ಯಗಳನ್ನ ಅಡ್ಡಿಪಡಿಸ್ತಾ ಇರುವಂತದ್ದು. ಏನಕ್ಕೋಸ್ಕರ ಅಂದ್ರೆ ನೀವು ಸ್ಟೋರಿ ನಾನು ನೋಡಿದ್ರಿ, ಹೆಣ್ಣು ಕೋತಿನ ಅದು ಅಂತ್ಯ ಸಂಸ್ಕಾರ ಮಾಡಿದ್ರು, ಆ ಸಂದರ್ಭದಲ್ಲಿ ಜೆಸಿಬಿ ಇತ್ತು ಅನ್ನೋಂತ ಕಾರಣಕ್ಕೆ. ಸೊ ಏನ್ ಹೇಳ್ತೀರಾ ಸರ್ ಈ ಸ್ಟೋರಿ ನೋಡ್ಬೇಕು ಅಂತ? ಇದು ನಾವು ನಾಯಿಗಳು ಯಾವ ರೀತಿ ಬಿಹೇವ್ ಮಾಡ್ತೇವೆ, ಮರಿ ಮೇಲೆ ಒಂದು ಗಾಡಿ ಹತ್ತೋವರೆಗೂ ಹೆಣ್ಣು ನಾಯಿ ರೋಡಲ್ಲಿ ಓಡಾಡಿ ಯಾವ್ದೋ ವೆಹಿಕಲ್ ಬಗ್ಗೆ ತಲೆ ಕೆಡಿಸ್ಕೋತಾ ಇರಲ್ಲ. ಒಂದು ಸರ್ತಿ ಒಂದು ನಾಯಿ ಮೇಲೆ ಗಾಡಿ ಹತ್ತಿ ಊನ ಆಯ್ತು ಸಾಯ್ತು, ಒಂದು ದಿವಸದಿಂದ ಅವುಗಳ ದ್ವೇಷ ಶುರುವಾಗುತ್ತೆ. ಕಾರ್ ಹತ್ತಿದ್ರೆ ಕಾರ್ಗಳ ಮೇಲೆ, ಬೈಕ್ ಬಿದ್ದಿದ್ರೆ ಬೈಕ್ಗಳ ಮೇಲೆ. ಬೆಂಗಳೂರಿನಲ್ಲಿ ರೀಸನ್ ಇದೇನೆ, ಅದರಿಂದಾನೇ ಹಿಂಗಾಗತ್ತೆ, ನನಗೂ ಏನಾರಾಗುತ್ತೆ, ನನ್ನ ಮರಿಗಳಿಗೂ ಏನಾರಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ತಾಯಿ ಶುರು ಮಾಡುತ್ತೆ, ಆಮೇಲೆ ಎಲ್ಲ ನಾಯಿಗಳು ಜಾಯ್ನ್ ಆಗ್ತವೆ. ಈ ಕೋತಿಗೆ ಏನಾಗಿದೆ, ತನ್ನ ಸಂಗಾತಿಯ ಸಾವು ಜೆಸಿಬಿ ಎರಡು ಒಟ್ಟಿಗೆ ನೋಡಿರೋದ್ರಿಂದ ಈ ಜೆಸಿಬಿಯಿಂದಲೇ ಡೇಂಜರ್, ಇದರಿಂದಲೇ ನಮ್ಮ ಇದಕ್ಕೆ ತೊಂದರೆ ಇದೆ ಅನ್ನೋ ಒಂದು ಉದ್ದೇಶದಿಂದ ಅದು ಜೆಸಿಬಿ ಜೊತೆಗೆ ವಾರ್ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ರೀಸನ್, ಅವ್ರಗಳ ಏರಿಯಾದಲ್ಲಿ ಯಾವಾಗ್ಲೂ ಸುಪ್ರಿಮಿಸಿ ಅವುಗಳಿಗೆ, ನನ್ನ ಏರಿಯಾ ಇದಿಷ್ಟು ನನ್ನ ಟೆರಿಟರಿ ಅಂತ ಏನು ಮೇಂಟೈನ್ ಮಾಡ್ಕೊಳ್ತೇವೆ, ಅಲ್ಲಿ ಬೇರೆ ಯಾವುದೇ ಬಂದ್ರು ಈ ತರದ್ದು ಅವುಗಳು ಅದನ್ನ ಇಷ್ಟಪಡಲ್ಲ, ಮತ್ತೆ ಆದಷ್ಟು ಆಕ್ರೋಶ ವ್ಯಕ್ತಪಡಿಸ್ತವೆ. ತಂದೆ ಜಾತಿ ಆದ್ರೆ ಕಿತ್ತಾಡಿ ಹೊಡೆದಾಡಿ ಓಡಿಸುತ್ತೆ, ಇದು ಸ್ವಲ್ಪ ಎಕ್ಸ್ಟ್ರೀಮ್ ಕೇಸ್. ಜೆಸಿಬಿ ಜೊತೆಗೆ ಹೋಗಿ ಕಚ್ಚಾಟ ಮಾಡಿಕೊಂಡು ತನ್ನ ತಾನೇ ಇಂಜೂರ್ ಮಾಡಿಕೊಂಡು ಇದು. ಮತ್ತೆ ಕೋತಿ ಬಿಹೇವಿಯರ್ ಹೇಳ್ಬೇಕು ಅಂದ್ರೆ ಪಾಲಿಗಮಸ್, ಅದು ಇದಲ್ಲ, ಒಂದೇ ಸಂಗತಿನಿಟ್ಕೊಂಡು ಇರುವಂತ ಪ್ರಾಣಿಗಳಲ್ಲ ಅವು. ಅದು ಸಂದರ್ಭಕ್ಕೆ ತಕ್ಕಂಗೆ ಯಾವ್ದು ಹೆಣ್ಣು ಇದ್ರಲ್ಲಿದೆ ಪ್ರೈಮಲ್ಲಿದೆ ಅದನ್ನ ಅದು ಇದ್ ಮಾಡ್ಕೊಳತ್ತೆ. ಸಂತಾನ ಅಭಿವೃದ್ಧಿಗೆ ಎಷ್ಟೊಂದು ಹೆಣ್ಣುಗಳು ಇರ್ತವೆ. ಬಹುಶಃ ಇದು ಸ್ವಲ್ಪ ಅಪರೂಪದ ಕತೆ ಇದು. ತುಂಬಾ ವಿಚಿತ್ರ ಅಂತ ಅನ್ಸ್ತು. ನೋಡಿ, ಈ ಎರಡು ಪಾಯಿಂಟ್ ಸ್ಟ್ರೆಸ್ ಮಾಡಕ್ಕೆ ಪ್ರಯತ್ನ ಪಡೋಣ. ಒಂದು ಸೋಷಿಯಲ್ ಬಿಹೇವಿಯರ್ ಅಂತ ಏನ್ ಕರಿತೀವಿ, ದೀಸ್ ಆರ್ ಆಲ್ ಸೋಷಿಯಲ್ ಆನಿಮಲ್. ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಈ ಲಂಗೂರ್ಗಳು ಯೂಶಲಿ ಗ್ರೂಪ್ ಸೈಜ್ ಮೇಲೆ ಯಾವ ಗಂಡು ಎಷ್ಟು ಹೆಣ್ಣನ್ನು ಮೇಂಟೈನ್ ಮಾಡ್ತಾ ಇದೆ ಅಥವಾ ಎಷ್ಟು ಮರಿಗಳನ್ನ ಮೇಂಟೈನ್ ಮಾಡ್ತಾ ಇದೆ, ಅದ್ರ ಸಂಸಾರ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಅದರದ್ದು ಸ್ಟ್ರೆಂತ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗುತ್ತೆ. ಈ ಕೇಸ್ ಅಲ್ಲಿ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಈ ಗಂಡು ಹೆಣ್ಣು ಅದ್ರ ಜೊತೆಗೆ ಇನ್ ಯಾವ್ದಾದ್ರು ಕೋತಿ ಇತ್ತ ಅನ್ನೋದನ್ನ ಗಮನಿಸ್ಬೇಕಾಗುತ್ತೆ. ಕೋತಿ ಇಲ್ಲ ಅಂತ ಹೇಳಿದ್ರೆ ಇದರ ಗ್ರೂಪ್ ಸೈಜ್ ತುಂಬಾ ಚಿಕ್ಕದಿರಬಹುದು, ಒಂದು ಊಹೆ ಇರಬಹುದು ಅಂತ. ಏಕಾಂಗಿಗಳಾಗಿರ್ತಾರಲ್ಲ, ಅದಲ್ಲ, ಅದು ನಮ್ ನಾವು ಹ್ಯೂಮನ್ ಟರ್ಮಿನಾಲಜಿ ಪ್ರಕಾರ ಏಕಾಂಗಿ ಅದು ಇದಂತ ನಾವು ಸೈಕೊಲಾಜಿ ಏನಂತೀವಿ ಇಮೋಷನಲಿ ಹೇಳ್ಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಆನಿಮಲ್ ಬಿಹೇವಿಯರ್ ಅಲ್ಲ, ದೇರ್ ಇಸ್ ಏನಂತಾರೆ ಒಂದು ಕಾರಣ ಇರುತ್ತೆ ಗ್ರೂಪ್ ಸೈಜ್ ಚಿಕ್ಕದಿರೋದಕ್ಕೆ. ಅದು ಒಂದು. ಎರಡನೇ ಇನ್ನೊಂದು ಏನಪ್ಪಾ ಅಂದ್ರೆ ಈ ಅಂತ್ಯ ಸಂಸ್ಕಾರ ಅನ್ನೋದು ಬರೀ ಮನುಷ್ಯರು ಮಾಡ್ತಾರೆ. ನೀವು ಕಾಡಲ್ಲಿ ಯಾವುದೇ ಪ್ರಾಣಿ ಹೋಗಿ ನೋಡಿ, ಯಾವ ಪ್ರಾಣಿನೂ ಹೂತಾಕೋದಿಲ್ಲ. ಸೊ ಇಲ್ಲಿ ಏನಾಗಿದೆ, ಯಾವುದೋ ಒಂದು ಜೆಸಿಬಿ ಬಂದ್ಬಿಟ್ಟು ಅದನ್ನ ಹೂತಾಕ ಟ್ರೈ ಮಾಡಿದಾಗ ಅದನ್ನ ಕಿತ್ಕೊಂಡು ಹೋಗ್ತಾ ಇದಾರೆ ನನ್ನ ಕಡೆಯಿಂದ. ಯೂಶಲಿ ಇವೇನ್ ಮಾಡ್ತಾವೆ ಅಂತಂದ್ರೆ ಸತ್ರೆ ಒಂದ್ ಎರಡು ದಿನ ಮೂರು ದಿನ ನೀವೇ ಹೇಳಿದ್ರಿ, ಮಗುನು ಬಿಡೋದಿಲ್ಲ. ಅದ್ರ ಜೊತೆಗಿರೋ ಗ್ರೂಪ್ ಗಂಡೇ ಆಗಿದ್ರಿ, ಇನ್ನೊಂದು ಅದರ ಹೈರಾರ್ಕಿಕ್ಕಿಂತ ಕೆಳಗಡೆ ಇರೋ ಗಂಡಾಗಿದ್ರು ಸತ್ತಿದ್ರು, ಒಂದು ದಿನ ಅಟ್ ಲೀಸ್ಟ್ ಯಾರು ಅಂತಕೋಬಹುದು, ಅಷ್ಟು ಇಮೋಷನಲಿ ಇದೆ ಅವ್ರು ಕನೆಕ್ಟೆಡ್. ಆಗಿರುವಾಗ ಗ್ರೂಪ್ ಸೈಜ್ ಚಿಕ್ಕದಿತ್ತು, ಇದ್ದಿದ್ದ ಎರಡೋ ಅಥವಾ ಮೂರರಲ್ಲಿ ಒಂದನ್ನ ಆಗ್ಲೇ ಕಳ್ಕೊತಾ ಇದೆ ಅಂತ ಇದಿರತ್ತೆ. ಅದ್ರಲ್ಲಿ ಇವ್ರು ಅದನ್ನು ಮುಚ್ಚಿಬಿಟ್ರೆ ಸೊ ಇಮ್ಯಾಜಿನ್ ಮಾಡ್ಕೋಬಹುದು, ಅಡ್ರೆಷನ್ ಲೆವೆಲ್ ಗಾದ್ರೂ ಟರ್ನ್ ಆಗ್ಬಹುದು, ಗ್ರೀಫ್ ಗಾದ್ರೂ ಟರ್ನ್ ಆಗ್ಬಹುದು. ಓಕೆ ರಮೇಶ್ ಅವರೇ, ಒಂದನ್ಸುತ್ತೆ ಬಹುಶಃ ಏನಂದ್ರೆ ಅದಕ್ಕೆ ಸತ್ತಿರೋ ಅಂತದ್ದೇ ಕಲ್ಪನೆ ಇಲ್ಲ ಅಂತ ಅನ್ಸುತ್ತಲ್ವಾ? ಇಲ್ಲ, ಸತ್ಯರೋದು ಖಂಡಿತ ಗೊತ್ತಾಗುತ್ತೆ. ಸತ್ಯರೋದು ಖಂಡಿತ ಗೊತ್ತಾಗುತ್ತೆ. ಸತ್ಯರೋದು ನಾವು ಒಂದೇ ಅಲ್ಲ, ನೀವು ಲಾಂಗರ್ ಬಿಹೇವಿಯರ್ ನೋಡಿದ್ರೆ ಈ ಸಿಕ್ಕ ಇರುತ್ತಲ್ಲ ಯಾವ್ದಾದ್ರು ಹುಷಾರಿಲ್ಲದ ಕೋತಿಗಳಿಗೆ ಎದೆ ಮೇಲೆ ಕೂತ್ಕೊಂಡು ಎದುರಿರೋದು ನೋಡಿದೀನಿ.
ಸರಿ ಮಾಡೋದಕ್ಕೆ ಅಥವಾ ಉಸಿರಾಟದ ಏನಕ್ಕೆ ಇರುತ್ತೆ ಅಂತ ಇವತ್ತರೂ ನಾವು ಸ್ಟಡಿ ಮಾಡಿಲ್ಲ ಫ್ರಾಂಕಾಗಿ ಹೇಳ್ಬೇಕಂದ್ರೆ. ಆದ್ರೆ ಹುಷಾರಿಲ್ಲದೆ ಇರೋ ಕೈ ಎತ್ತು ಎಳಿಯೋದು ಹೇಳ್ಕೊಂಡು ತುಂಬಾ ದೂರ ತನಕ ತುಂಬಾ ಅಗ್ರೆಸಿವ್ ಆಗಿ ಹೇಳ್ಕೊಂಡು ಹೋಗ್ತಾರೆ, ಏನು ತರ ತರ ಹೇಳಿದ್ದ ಇದೆಲ್ಲ ಅಂತ ಲೆವೆಲ್ಗೆ ಹೇಳ್ಕೊಂಡು ಹೋಗ್ತಾರೆ. ಸೊ ಇದು ಸತ್ಯ ರೋಗ ಅನ್ನೋದು ಖಂಡಿತ ಗೊತ್ತಿರುತ್ತೆ, ಕನ್ಫ್ಯೂಷನ್ ಇದ್ರೂ ಇರ್ಬೋದು, ಬಟ್ ಎಷ್ಟು ಗಂಟೆ ಆದ್ಮೇಲೆ ಇವರು ಹೂಳಕ್ಕೆ ಟ್ರೈ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಈ ಗಂಡು ಅದನ್ನ ತುಂಬಾ ಮುಂಚೆನೆ ನೋಡಿತ್ತೆ ಸತ್ತಿರೋದನ್ನ, ಅರ್ಥ ಅದು ಸತ್ತಿದೆ ಅಂತ ಅರ್ಥ ಮಾಡ್ಕೊಂಡ ಮೇಲೆ ಇವ್ರು ಜೆ ಸಿ ಬಿ ಬಂದಿರೋದ್ರಿಂದ ಇನ್ನೇನು ಹೋಗ್ಬಿಡುತ್ತೆ ತಗೊಂಡು ಹೋಗ್ಬಿಟ್ರಲ್ಲ ಇದನ್ನಂತ ಮೈಟ್ ಹ್ಯಾವ್ ಬೀನ್. ಹಾಗಾದ್ರೆ ಡ್ಯಾನಿಯಲ್ ಅವರೇ, ಇವಾಗ ನಿಮ್ ಮಾತುಗಳಿಂದ ಏನ್ ಸ್ಪಷ್ಟ ಆಗುತ್ತೆ, ಸತ್ತಿದ್ರು ಕೂಡ ಅದು ಒಂದೆರಡು ದಿವಸ ಅದನ್ನ ನೋಡ್ಕೊಂಡಿರ್ಬೇಕು ಅನ್ನುವಂತ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತಾ, ಅಂದ್ರೆ ಅಷ್ಟು ಬೇಗ ಅದನ್ನ ಮರೆ ಆಗ್ಬೇಕು ಅಂತ ಬೈತಲ್ವ? ಕೆಲವೊಂದು ಹೆಣ್ಣುಗಳು ಮರಿ ಕೊಳತು ಇನ್ನೇನ್ ಪೀಸ್ ಪೀಸ್ ಆಗಿ ಬೀಳೋವರೆಗೂ ಅದನ್ನ ಬಿಡದಲ್ಲೇ ಅವಿಸ್ಕೊಂಡು ಓಡಾಡ್ತಿರ್ತವೆ. ಈ ರಮೇಶ್ ಅವರು ಹೇಳಿದಾಗೆ ಈ ಕೋತಿಗಳಲ್ಲಿ ಕೆಲವೊಂದು ಬಿಹೇವಿಯರ್ ಇಟ್ ಇಸ್ ವೆರಿ ಕ್ಲೋಸ್ ಟು ಹ್ಯೂಮನ್ ನೀಡ್ಸ್. ನಮ್ಮ ರಮೇಶ್ ನಮ್ಗೆ ಗೊತ್ತಿರೋ ಒಂದು ಇನ್ಸ್ಟೆನ್ಸ್, ಬಂಡೀಪುರದಲ್ಲಿ ರೋಡ್ ಟ್ರಾಫಿಕ್ ನಿಲ್ಲಕ್ಕೆ ಕಾರಣ ಆಯ್ತು. ಏನು ಅಂದ್ರೆ ಒಂದು ಜಿಂಕೆಗೆ ಒಂದು ವೆಹಿಕಲ್ ಬಡದಿತ್ತು, ಅದನ್ನ ನಮ್ಮ ಸ್ನೇಹಿತರು ಮರದ ಕೆಳಗೆ ಇಟ್ಕೊಂಡು ಕಾಲನ್ನ ಕಟ್ಟಿ ಅದನ್ನ ಸರಿ ಮಾಡಿ ಕಳ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಒಂದು ಕೋತಿ ಮರದ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದ ಇದೇ ಲಂಗೂರು. ಅದಾಗಿ ಸುಮಾರು ಒಂದು 15-20 ದಿವಸ ಕಳೆದ ಮೇಲೆ ಒಂದು ಕೋತಿ ಮರಿಗೆ ಇದೇ ತರ ವೆಹಿಕಲ್ ಹೊಡೆದು ಅದು ಸತ್ತೋಗಿತ್ತು. ಆ ಮರಿನ ತಂದು ಇವ್ರ ಎದುರಲ್ಲಿ ಇಟ್ಬಿಟ್ಟು ಇದಕ್ಕೆ ಏನಾದ್ರೂ ಮಾಡಕ್ಕಾಗತ್ತಾ ಅನ್ನೋ ತರ ಒಂದು 2 ನಿಮಿಷ ಅವ್ರ ಮುಖ ನೋಡ್ಬಿಟ್ಟು ಹೋಯ್ತಂತೆ ಕೋತಿ. ಅವತ್ತಿಗೆ ಅವ್ರಿಗೆ ರಿಯಲೈಸ್ ಆಗಿದ್ದು ರಸ್ತೆನಲ್ಲಿ ಎಷ್ಟು ಪ್ರಾಣಿಗಳು ಸಾಯ್ತಾ ಇದೆ ಅಂತ ಒಂದು ರಿಸರ್ಚ್ ಸ್ಟಾರ್ಟ್ ಆಯ್ತು ರೋಡ್ ಕಿಂತ ಬಂಡೀಪುರ ಅಂತ. ಅದರ ರಿಸಲ್ಟ್ ಇವತ್ತಿಗೆ ಬಂಡೀಪುರದಲ್ಲಿ ನೈಟ್ ಟ್ರಾಫಿಕ್ ನಿಲ್ಲಕ್ಕೆ, ಇದು ಒಂದು ಕೋತಿ ಮಾಡಿದ್ದು ಎಮೋಷನಲ್ ಫೀಲಿಂಗ್ ಅದಕ್ಕೆ ಕಾರಣ ಆಯ್ತು. ಅವುಗಳಲ್ಲಿ ಅಟ್ಯಾಚ್ಮೆಂಟ್ ತುಂಬಾ ಇದೆ, ಮತ್ತೆ ಮನುಷ್ಯರಿಂದ ಅವು ಕಲಿತಾರೆ ಸಾಕಷ್ಟನ್ನ. ಬಹುಶಃ ಈ ಕೋತಿಗೆ ಜೆಸಿಬಿಯಿಂದ ಆಗಿರ್ತಕ್ಕಂತ ನಾನಾ ತೊಂದರೆಗಳನ್ನ ನೋಡಿರ್ಬೋದು. ಅಥವಾ ಹೆಣ್ಣು ಸಾಯೋ ಟೈಮ್ಗೆ ಜೆಸಿಬಿನೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಿರ್ಬೋದು, ಬ್ಯಾಕ್ಗ್ರೌಂಡ್ ಯಾರು ಅಬ್ಸರ್ವ್ ಮಾಡಿಲ್ಲ. ಬಟ್ ದೇರ್ ಈಸ್ ಅ ರೀಸನ್ ವಿಚ್ ಇಸ್ ಕನೆಕ್ಟಿಂಗ್ ಜೆಸಿಬಿನ ಮತ್ತೆ ಇದ್ರ ಹೆಣ್ಣಿನ ಸಾವನ್ನ ಅದು ಕನೆಕ್ಟ್ ಮಾಡುವಂತ ಏನೋ ಒಂದು ಘಟನೆ ನಡೆದಿದೆ. ಅದಕ್ಕೆ ಅದಕ್ಕೆ ಜೆಸಿಬಿ ಮೇಲೆ ಅಷ್ಟೊಂದು ದ್ವೇಷ. ಸರಿ ಸರಿ, ಯಾವುದೋ ಒಂದು ಕನೆಕ್ಟಿಂಗ್ ಆದಂತ ಒಂದು ಅಂಶ ಇದೆ. ಸರಿ ಸರ್ ಸರಿ, ಮತ್ತಷ್ಟು ಮಾತಾಡ್ತೀನಿ, ಒಂದು ಚಿಕ್ಕ ಬ್ರೇಕ್ ಚರ್ಚೆ ಮುಂದೆ. ನಮಸ್ಕಾರ ಉಮೇಶ್ ಶರ್ಮಾ ಅವರೇ, ಸೊ ಸ್ಟೋರಿನ ನೀವು ನೋಡಿದ್ರಿ ಸರ್, ಸಾಕಷ್ಟು ಏನಂದ್ರೆ ಮನ ತಲುಪುವಂತ ಸ್ಟೋರಿ ಇದು. 15 ದಿವಸ ಆಗಿದೆ ಇವ್ರು ಹೇಳಿದಾಗೆ, ನಮ್ಗೆ ಕೇಳ್ತಾ ಇದ್ವಿ ಇವಾಗ ವನ್ಯಜೀವಿ ತಜ್ಞರು ಡೇನಿಯಲ್ ಅವರು ಮತ್ತೆ ಹಾಗೇನೆ ರಮೇಶ್ ಬೆಳಗೆರೆ ಅವರು, ಈ ದೇಸಿ ದಿನ ಕೂಡ ಒಂದು ಮನುಷ್ಯ ತರ ಅಥವಾ ಒಂದು ಪ್ರಾಣಿ ತರ ಅದು ಭಾವಿಸ್ಕೊಂಡಿದೆ. ಹೀಗಾಗಿ ಏನಂದ್ರೆ ಕಾಡ್ತಾ ಇದೆ ಅದು, ಅಂದ್ರೆ ತೊಂದರೆ ಪಟ್ಟಿದೆ, ನಾನು ಕಳ್ಕೊಂಡ್ಬಿಟ್ಟಿದೀನಿ ನನ್ನ ಜೊತೆಗಾರ್ತಿಯನ್ನ ಸಂಗಾತಿಯನ್ನ, ಹೀಗಾಗಿ ಅದಕ್ಕೇನೆ ಅಡ್ಡಿ ಪಡಿಸುವಂತ ಕಲಿತಾ ಇದೆ. ಸೊ ನಾವು ಹಾವಿನ ಬಗ್ಗೆ ಕೇಳ್ತೀವಿ, 12 ವರ್ಷ ಹಾವಿನ ದ್ವೇಷ ಅಂತ. ಅದೇ ಈ ಕೋತಿಯನ್ನ ನೋಡಿದಾಗ, ವಾನರವನ್ನ ನೋಡಿದಾಗ ಇದು ಕೂಡ ಈ ದ್ವೇಷ ಸಾಕುತ್ತಾ ಅನ್ನುವಂಥದ್ದು ಅನ್ಸೋದಿಲ್ಲ. ಸೊ ಏನ್ ಹೇಳ್ತೀರಾ ನೀವು ಹನುಮಾನ್ ಆರಾಧಕರಾಗಿ ಅಂತ? ವಿಶೇಷವಾಗಿ ಪ್ರತಿಯೊಂದು ಜೀವಿಗೂ ಅದರದೇ ಆದಂತಹ ಒಂದು ಭಾವನೆಗಳಿರುತ್ತೆ. ಆ ಭಾವನೆಗಳ ಒಂದು ಸಂಬಂಧಗಳಲ್ಲಿ ಆತ್ಮೀಯತೆ ಇರುತ್ತೆ. ಇದು ತನ್ನ ಆತ್ಮೀಯ ಸಂಗಾತಿಯನ್ನ ಕಳ್ಕೊಂಡಾಗ ಅಲ್ಲಿ ಅದರ ಭಾವನೆಯಲ್ಲಿ ನೋವಿರುತ್ತೆ. ನೋವು ಜೊತೆಗೆ ಯಾವುದೋ ಕಾರಣದಿಂದ ನನ್ನ ಸಂಗಾತಿಯನ್ನ ಕಳ್ಕೊಂಡಿದ್ದಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಅದರಲ್ಲಿ ರೌದ್ರತೆ ಬರುತ್ತೆ. ಆ ರೌದ್ರತೆಯಿಂದ ತನ್ನ ಬೇರೆ ಸುತ್ತಮುತ್ತಲಿನ ವಾತಾವರಣವನ್ನೆಲ್ಲ ಅದು ಅದೇ ರೀತಿಯಾದಂತಹ ವಾತಾವರಣವನ್ನ ರೌದ್ರತೆಯ ವಾತಾವರಣ ತನ್ನ ನೋವನ್ನ ವ್ಯಕ್ತಪಡಿಸೋದಕ್ಕೆ ಅದಕ್ಕೆ ಮಾತಿಲ್ಲ. ಒಂದು ಜೀವಿಗೆ ಮಾತಿಲ್ಲದೆ ಇರೋದ್ರಿಂದ ಆ ನೋವನ್ನು ವ್ಯಕ್ತಪಡಿಸೋದಕ್ಕೆ ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಅಂತೇಳಿ ಒಂದು ಮನೋವಿಜ್ಞಾನ ಅಂತಾರೆ. ಮಾನಸಿಕವಾಗಿ ಅಥವಾ ಅದಕ್ಕೆ ಆತ್ಮ ಮತ್ತೆ ಒಂದು ದೇಹ ಪ್ರೇಮಗಳ ಒಂದು ಸಂಬಂಧಗಳಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ರಮೇಶ್ ಬೆಳಗೆರೆ, ಈಗ ನೋಡಿ ಈ ತರ ಪ್ರಕ್ರಿಯೆಯಿಂದ ಈ ತರ ನೋಡಿ ಹಲ್ಲಿಗೆ ಹಾನಿ ಮಾಡ್ಕೊಂಡಿದೆ, ಹಲ್ಲು ಮುರಿದೋಗಿದೆಯಂತೆ, ಈ ತರ ರೆಸ್ಟ್ಲೆಸ್ ಆಗಿ ಈ ತರ ಜೆಸಿಬಿ ಸೌಂಡ್ ಹೋಗುವಂತದ್ದು ಅಡ್ಡಿಪಡಿಸುವಂತದ್ದು ಈ ತರ ಪ್ರಕ್ರಿಯೆಗಳಿಂದ ಯಾವಾಗ್ಲಾದ್ರೂ ತನಗೇ ತಾನು ಜೀವ ಹಾನಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿಂದ ಖಂಡಿತ ಇದೆ. ಬರೀ ಈಗ ಕೋತಿ ಒಂದೇ ಅಲ್ಲ, ಯಾವ ಪ್ರಾಣಿ ಆದ್ರೂ ಆಗ್ಲಿ ಮನುಷ್ಯ ಆದ್ರೂ ಆಗ್ಲಿ ಕೆಲವು ಸತಿ ಅಸಲ್ಟ್ ಮಾಡೋಕೆ ಹೋಗುವಾಗ ತಾನೇ ಇಂಜೋರ್ ಮಾಡ್ಕೊಂಡು ತುಂಬಾ ಇದೆ.
ಅದಕ್ಕೆ ಅಗ್ರೆಷನ್ ಲೆವೆಲ್ ಎಲ್ಲಿ ತನಕ ಇದೆ ಅನ್ನೋದು ಅದಕ್ಕೂ ಗೊತ್ತಿರೋದಿಲ್ಲ, ಅಥವಾ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ಅದಕ್ಕೂ ಗೊತ್ತಿರೋದಿಲ್ಲ. ಸೊ ಅದು ಜೆ ಸಿ ಬಿನ ಕಡಿಲಿಕ್ಕೆ ಹೋದಾಗ ಅಲ್ಲಿ ನೋಡಿರ್ಬೋದು ಅಂತ ಊಹೆ. ನಾವು ಈಗ ಕೆಲವು ತಿಂಗಳ ಮುಂಚೆ ಒಂದು ಹುಲಿಯನ್ನ ಕ್ಯಾಪ್ಚರ್ ಮಾಡಿದ್ರು ಹರಿಯಾಣದಲ್ಲಿ. ಅದು ಬಂದರನ್ನ ಎಷ್ಟು ಜೋರಾಗಿ ಕಡಿದಿತ್ತು ಅಂತಂದ್ರೆ ಇಲ್ಲಿ ಮುಂದ್ಗಡೆ K90 ಅಂತ ಏನ್ ಕರಿತೀವಲ್ಲ, ಫುಲ್ ಕಟ್ ಆಗ್ಬಿಟ್ಟಿದ್ರು, ಬೀಸ್ ಆಗ್ಬಿಟ್ಟಿರ್ತಾರೆ. ಸೊ ಆ ಲೆವೆಲ್ ಅಲ್ಲಿ ಅವ್ರು ಏನ್ ಮಾಡ್ತೀನಿ ಅನ್ನೋದು ಅವ್ರು ಖಂಡಿತ ಗೊತ್ತಾಗಲ್ಲ. ಒಟ್ಟು ಹೋಗ್ಬೇಕು, ಹೊರಗಡೆ ಹೋಗ್ಬೇಕು ಅನ್ನೋದು ಹುಲಿಗಿತ್ತು. ಇದಕ್ಕೆ ಒಟ್ಟು ಖರ್ಚು ಬೇಕು ನನಗೆ, ಜೆ ಸಿ ಬಿ ಬಂತು ಪುಣ್ಯ, ಬೇರೆ ಯಾರಾದ್ರೂ ಸಿಕ್ಕಿದ್ರೆ ಸೀರಿಯಸ್. ಅದೇ ಪರ್ಸನ್ ಏನಾದ್ರು ಯಾರಾದ್ರೂ ಆ ಜಾಗದಲ್ಲಿ ಮನುಷ್ಯರು ಇದ್ರೆ ಖಂಡಿತ ಏನಂದ್ರೆ ಅವ್ರಿಗೆ ಏನಾದ್ರು ತೊಂದರೆ ಮಾಡ್ಬೇಕಾಗಲ್ಲ. ಹಂಗಿಲ್ಲ ಈಗ ನೋಡಿ, ಅವ್ರು ಹೇಳಿದ್ರು ಬೇರೆ ಯಾವ್ದಕ್ಕೂ ತೊಂದರೆ ಮಾಡ್ತಾ ಇಲ್ಲ, ಬರೀ ಜೆ ಸಿ ಬಿ ಮಾತ್ರ ಮಾಡ್ತಾ ಇದೆ ಅಂತ. ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ, ಆ ಗಾಡಿ ಒಂದ್ಗಡೆ ಆ ಶೇಪ್ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವೆಹಿಕಲ್ ಶೇಪ್ ಸೈಜ್ ಅದು ಅದ್ರದ್ದು ವಿಷುವಲ್ ಕಾಂಪೋಸಿಷನ್ ಇರೋದೇ ಹಾಗೆ. ಈಗ ಪ್ರೈವೇಟ್ ಆಗಿರೋದ್ರಿಂದ ಅಂದ್ರೆ ಮರದಲ್ಲಿ ವಾಸಿಸೋ ಪ್ರಾಣಿ ಮೇಲುಗಡೆ ಪ್ರೈವೇಟ್ ಆಗಿರೋದ್ರಿಂದ ಅದ್ರದ್ದು ವಿಷುವಲ್ ಸೈಜ್ ಯಾವಾಗ್ಲೂ ಬೈನೋಕ್ಯುಲರ್ ವಿಷನ್. ಸೊ ಅದನ್ನ ನೋಡಿದಾಗ ಯಾವ ಯಾವ ಆಂಗಲ್ ಇಂದ ನೋಡ್ತಾ ಇದೆ, ಯಾವ ಶೇಪ್ ಅಲ್ಲಿ ನೋಡ್ತಾ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇವರೇ ರಮೇಶ್, ಇವರೇ ಡ್ಯಾನಿಯಲ್. ಓಕೆ, ಅಶೋಕ್ ಅವರ ಹತ್ರ ಮಾತಾಡ್ತೀನಿ ನಾನು, ಜೆ ಸಿ ಬಿ ಮಾಲೀಕರು. ಅಶೋಕ್ ಅವರೇ, ನೀವು ಬಹುಶಃ ತಜ್ಞರು ಹೇಳ್ತಾರಂತ ವಿಚಾರಗಳು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಏನೇನ್ ಹೇಳ್ತಾ ಇದ್ದಾರೆ ವಿಚಾರಗಳು ಅನ್ನುವಂಥದ್ದು. ಈಗ ನೋಡಿ, ಯಾವತ್ತು ತತ್ತಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕೋತಿ ಸತ್ತಿತ್ತಲ್ಲ, ಆ ಸಂದರ್ಭದಲ್ಲಿ ನೀವೇ ಇದ್ರಿ, ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳನ್ನ ಮಾಡೋದಿಲ್ಲ, ಅಂದ್ರೆ ಏನಾದ್ರು ನೋಡೋ ಅಂತದ್ದು, ದುರ್ಗುಟ್ಟೋ ಅಂತದ್ದು, ಅಥವಾ ಏನಾದ್ರು ಅಡ್ಡಿಪಡಿಸೋ ಅಂತದ್ದು, ಆ ತರದ ಏನಾದ್ರು ಆಗಿದ್ಯಾ? ನಿಮ್ಗೇನ್ ಮಾಡಂಗಿಲ್ಲ. ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬಾ ಬೇಜಾರಾಗುತ್ತೆ ಅಂತ ಅಶೋಕ್ ಅವರ? ಕೆಲಸ ಅಡ್ಡಿ ಮಾಡುತ್ತದೆ ಅವಾಗ ಅಷ್ಟೇ ಬೇಜಾರಾಗುತ್ತೆ ಮೇಡಮ್. ಸರಿ, ಏನಾದ್ರೂ ಆ ಸಂದರ್ಭದಲ್ಲಿ ಏನಾದ್ರೂ ಹನುಮಂತಪ್ಪ ಹೋಗು ಕೆಲಸ ಮಾಡ ಬಿಡಪ್ಪ ನಮ್ನ, ಯಾಕೆ ಹಿಂಗ್ ಕಾಡಕತ್ತಿದ್ಯಾ ಅಂತೇಳಿ ಹಳ್ಳಿ ಜನ ಎಲ್ಲ ಸೇರಿದ್ರೆ, ಇವಾಗ ಒಂದ್ ಮಂಗನ್ನ ಹನುಮಂತನ ಸ್ವರೂಪದಲ್ಲಿ ನೋಡುವಂತ ದೇಶ ನಮ್ದು. ಸೊ ಹಿಂಗೇನಾದ್ರು ಪೂಜೆ ಮಾಡುವಂತದ್ದು ಅಥವಾ ಅದಕ್ಕೆ ಏನಾದ್ರು ಕೊಟ್ಟು ಸಮಾಧಾನ ಮಾಡುವಂತದ್ದು ಹಿಂಗೇನಾದ್ರು ಆಗಿದ್ಯಾ ಹಿಂಗ್ರಿ? ಏನಿಲ್ಲ. ಸರಿ, ಅದಕ್ಕೇನಾದ್ರು ಆಹಾರ ಏನಾದ್ರು ಕೊಡುವಂತದ್ದು? ಕೊಡ್ತೀರಾ? ಅಲ್ಲಿ ನೋಡಿ, ಇವಾಗ ಇವಾಗ ಈ ವಾಹನ ಅನ್ನುವಂಥದ್ದು ನಿಮ್ಮ ಅಲ್ಲಿ ಶೇಗುಣಸಿ ಗ್ರಾಮ ಇದೆಯಲ್ಲ, ಗ್ರಾಮಕ್ಕೆಲ್ಲ ಕೂಡ ಆಕರ್ಷಣೆ ಆಗ್ಬಿಟ್ಟಿದೆ. ಬೇರೆ ಬೇರೆ ಊರಿಂದ ಕೂಡ ಈ ಕೋತಿನ ನೋಡಕ್ ಬರ್ತಾ ಇದಾರಂತೆ. ಆ ಜೆ ಸಿ ಬಿ ಯಾವ ತರ ತೊಂದರೆ ಕೊಡುತ್ತೆ, ಏನಕ್ಕೆ ಅದು ಹಾಕ್ತಿದೆ ಅಂತ ನೋಡಕ್ ಬರ್ತಾ ಇದಾರಂತೆ ಜನ. ಸೊ ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ಪಕ್ಕದಲ್ಲಿ ಯಾವ್ದಾದ್ರು ಅರಣ್ಯ ಯಾವ್ದಿಲ್ವಾ? ಕೋತಿಗಳು, ಕೋತಿಗಳೇನು ತುಂಬಾ ತುಂಬಾ ಸಂಖ್ಯೆಯ ಕೋತಿಗಳಿದ್ಯಾ ಅಥವಾ ಕಡಿಮೆನೇನ ಕೋತಿಗಳು? ಹೆಂಗೆ ಅಂತ ನೀವಿರೋಂತ ಗ್ರಾಮದಲ್ಲಿ, ಶೇಗುಣಸಿ ಗ್ರಾಮದಲ್ಲಿ? ಜನಕ್ಕೆ ತೊಂದರೆ ಕೊಡುವಂತದ್ದು ಆ ತರದೆಲ್ಲ ಕಡಿಮೆ ನಿಮ್ಮ ಊರಲ್ಲಿ? ಸರಿ, ಎಷ್ಟು ಜೆ ಸಿ ಬಿ ಗಾಡಿಗಳಿದಾವ್ರಿ ಊರಲ್ಲಿ? ಎರಡು ಮೂರು ಇದಾವೆ. ಎರಡು ಮೂರು ಗಾಡಿಗಳನ್ನು ಕೂಡ ಹೋಗಕ್ ಬಿಡ್ತಾ ಇಲ್ವಾ ಇವಾಗ ಕೆಲಸಕ್ಕೆ? ಸರಿ, ಇವಾಗ ಒಂದು ಗಾಡಿ ಹತ್ರ ಇದ್ದಾಗ ಇನ್ನೊಂದು ಗಾಡಿ ಕೆಲಸ ಮಾಡ್ಕೊಬಹುದಲ್ವಾ? ಸೊ ಅಲ್ಲೂ ತೊಂದರೆ ಕೊಡುತ್ತಾ? ಅಟ್ ಎ ಟೈಮ್ ಒಂದೇ ಕಡೆ ಸರಿ, ಪ್ರತಿ ದಿವಸ ಹಂಗಾದ್ರೆ ಹನುಮಂತ ನೆನೆಸ್ಕೊಂಡು ಜರ್ನಿಗೆ ತೆಗಿಬೇಕು ಅಂತ. ಸರಿ, ಪ್ರಕಾಶ್ ಅವರೇ ಕೇಳ್ತಾ ಇದ್ದೆ ಅಶೋಕ್ ಅವ್ರ ಹತ್ರ, ಇವಾಗ ನೋಡಿ ಎಲ್ಲ ಕೆಲಸ ಕಾರ್ಯಗಳು ನಿಂತೋಗಿದೆ, ರಾತ್ರಿ ಕೂಡ ನಾವು ಕೆಲಸ ಮಾಡ್ಸಕ್ ಶುರು ಮಾಡಿದ್ವಿ, ಆದ್ರೆ ಅಲ್ಲೂ ಕೂಡ ಬಂತು ಅಂದ್ರು. ಇವಾಗ ಜೆ ಸಿ ಬಿ ಎರಡ್ ಮೂರು ಗಾಡಿಗಳಿದೆಯಂತೆ, ಹೊರಗಡೆ ತೆಗೆಯುವಾಗ ಹನುಮಂತಪ್ಪ ನೆನ್ಸ್ಕೊಂಡೆ ಗಾಡಿ ತೆಗಿಬೇಕು ಅಂತ. ರಾತ್ರೆಲ್ಲ ಸುಮಾರಾಗಿದ್ರೆ ಅಡ್ಡ ಬಂತು ಅಂತಾನೆ ಅರ್ಥ. ಸರಿ, ಅರಣ್ಯ ಇಲಾಖೆ ಅವ್ರಿಗೆ ಏನಾದ್ರು ಹೇಳಿದೀರಾ ಈ ತರ ತೊಂದರೆ ಆಗ್ತಾ ಇದೆ ನಮ್ಗೆ ಅಂತ ಏನಾದ್ರು? ಇಲ್ಲ ಮೇಡಮ್, ಅರಣ್ಯ ಇಲಾಖೆ ಯಾರು ಹೇಳ್ತಿಲ್ಲ. ಈಗ ನಮ್ಗೆ ಒಂದು ತೂರಿನಿಂದ ಹೇಳ್ತಿಲ್ಲ, ಅದನ್ನ ಬೇಕು ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ ಮೇಡಮ್. ಸರಿ ಸರಿ ಸರಿ, ಗಣೇಶ್ವರ್ ಅವರೇ.
ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಈಗ ನೀವು ಹೇಳಿ ಉಮೇಶ್ ಶರ್ಮಾ ಅವರೇ, ಸಾಕಷ್ಟು ಇವಾಗ ನೋಡಿದ್ವಿ ಇದಕ್ಕೆ ಪರಿಹಾರ ಅಂತ ಬಂದಾಗ ಏನ್ ಮಾಡ್ಕೊಳ್ಬೇಕಾಗತ್ತೆ ಅಂತ, ಹೆಂಗೆ ಇವಾಗ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದು ಅಂತ? ಪರಿಹಾರ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಅದಕ್ಕೇನು ಆ ಜೀವಿಗೆ ಹಾನಿ ಮಾಡದೆ, ಪ್ರತಿಯೊಂದು ಜೀವಿಯಲ್ಲೂ ಭಗವಂತನ ಸ್ವರೂಪ ಇದೆ. ಅದಕ್ಕಾಗಿ ಮೊದಲೇ ಅದು ತನ್ನ ಜೀವ ಸಂಗಾತಿಯನ್ನು ಕಳ್ಕೊಂಡಿರೋದ್ರಿಂದ ಆ ಜೀವಿಗೂ ತೊಂದರೆ ಆಗ್ದಾಗೆ ಮನೆಯ ಸಂರಕ್ಷಣೆ ಮಾಡಿ ಅದನ್ನ ಬೇರೆ ಕಡೆಗೆ ಬಿಡೋದು ಉತ್ತಮ. ಬೇರೆ ಕಡೆ ಅದನ್ನ ಅರಣ್ಯ ಪ್ರದೇಶಕ್ಕೆ ಕಳಿಸೋದಂತದ್ದು ಉತ್ತಮ. ಆ ಜೀವಿಗೆ ತೊಂದರೆ ಆಗ್ಬಾರ್ದು. ಒಂದು ಜೀವಿಗೆ ನೋವಾದ್ರೆ ಅದು ದಯೆ ಇಲ್ಲದ ಧರ್ಮ ಯಾವುದು ಇಲ್ಲ. ದಯೆ ಇದ್ರೇನೆ ಅದು ಧರ್ಮ. ಮನುಷ್ಯ ಏನೇ ತನ್ನ ಕೆಲಸಗಳಿಗೆ ಅಡ್ಡಿ ಆಗ್ತಾ ಇದ್ರು ಅದನ್ನ ಜೀವಂತವಾಗಿ ಬೇರೆ ಕಡೆಗೆ ಅದನ್ನ ಇದೆಷ್ಟು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತೆ. ಇವಾಗ ನೋಡಿ, ಒಂದು ಪ್ರದೇಶ ಅದು ತನ್ನ ಟೆರಿಟರಿ ಅಂತ ಸಂರಕ್ಷಣೆ ಮಾಡ್ಕೊಳ್ತಾ ಇರತ್ತೆ. ಇವಾಗ ಇಂಥ ವಾನರವನ್ನ ಮತ್ತೊಂದು ಪ್ರದೇಶಕ್ಕೆ ಏನಾದ್ರು ಕಳಿಸ್ಬಿಟ್ರೆ ಹೆಂಗೆ ಅದು ಅಡ್ಜಸ್ಟ್ ಆಗುತ್ತಾ, ಬದುಕು ಉಳಿಯುತ್ತಾ, ಹೆಂಗೆ ಅಂತ ಸರ್? ಬದುಕಕ್ಕೇನು ಪ್ರಾಬ್ಲಮ್ ಇಲ್ಲ. ಇವುಗಳು ಈ ಸೋಷಿಯಲ್ ಬಿಹೇವಿಯರ್ ಮನುಷ್ಯನ ತರನೇ ಸಂಘಜೀವಿಗಳಾಗಿರೋದ್ರಿಂದ ಅವುಗಳಲ್ಲಿ ಗಂಡು ಗಂಡುಗಳ ಮಧ್ಯೆ ಕಿತ್ತಾಟ ಇರುತ್ತೆ ಯಾವಾಗಲೂ. ಅಂದ್ರೆ ಎಷ್ಟು ಹೆಣ್ಣುಗಳನ್ನ ನಾನು ಸೇರಿಸ್ಕೊಳ್ತೀನಿ ಅಂತ, ಈ ಏನೇ ಅಂತಃಪುರದಲ್ಲಿ ಹಾಗೆ ರಾಜರು ಸೇರಿಸ್ಕೊತಾರೋ ಆ ತರ ಹ್ಯಾರಮ್ ಅಂತಲೇ ಹೇಳ್ತೀವಿ. ಅದಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಗಂಡು ಗಂಡು ಕಿತ್ತಾಡ್ತವೆ. ಎಸ್ಪೆಷಲಿ ಮೇಟಿಂಗ್ ಟೈಮ್ನಲ್ಲಿ ಗುಂಪು ತುಂಬಾ ಚಿಕ್ಕ ಚಿಕ್ಕದಾಗಿ ಹೋಗುತ್ತೆ. ಒಂದೊಂದು ಗಂಡು ಆದಷ್ಟು ಹೆಣ್ಣುಗಳನ್ನ ತನ್ನ ಜೊತೆ ಸೇರಿಸ್ಕೊಂಡು ಏನು ಸಂತಾನಾಭಿವೃದ್ಧಿ ಕ್ರಿಯೆ ತೊಡ್ಕೊಳ್ತಾರೆ. ಈ ಇದೇ ಸೀಸನ್ ಮುಗಿದ ಮೇಲೆ ಎಲ್ಲ ಗ್ರೂಪ್ಗಳು ಶಾಂತಿಯಿಂದ ಸೇರ್ಕೊಂಡು ದೊಡ್ಡ ಗುಂಪಾಗಿ ಹೋಗುತ್ತೆ. ಇದೇ ಸಾಮಾನ್ಯ ನಡೆಯುವಂತದ್ದು. ಈಗ ಈ ಕೋತಿ ಹೋದಾಗ ಆ ಪರಿಸರದಲ್ಲಿ ಇರ್ತಕ್ಕಂಥ ಬೇರೆ ಈ ಹನುಮಾನ್ ಲಂಗೂರ್ ಅಂತ ಏನ್ ಹೇಳ್ತೀವಿ ಅವುಗಳು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾವೋ ರಿಜೆಕ್ಟ್ ಮಾಡ್ಕೊಳ್ತಾವೋ ಅನ್ನೋದು ತುಂಬಾ ಕಷ್ಟ. ಮತ್ತೆ ಇದಕ್ಕೆ ಟ್ರೂಪ್ ಇಲ್ಲ, ಜೊತೆ ತಂದೆ ಗುಂಪಿಲ್ಲ ಹೋಗಿ ಸೈನ್ಯ ತಗೊಂಡು ಹೊಡೆದಾಡಿ ಸೆಟ್ಲ್ ಆಗ್ತೀನಿ ಅನ್ನೋದಕ್ಕೆ. ಇದೇ ಹೆಣ್ಣಾಗಿರೋ ಸ್ವಲ್ಪ ಈಸಿ ಆಗ್ತಿತ್ತು. ಯಾವುದೇ ಗಂಡಿನ ಜೊತೆಯಲ್ಲಿ ಅವ್ರು ಹೋಗಿ ಸೇರ್ಕೊಂಡಿದ್ರೆ ಅದ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತಾ ಇದ್ವು. ಅದು ಹೆಣ್ಣುಗಳ ನಡುವೆ ಹೊಂದಾಣಿಕೆ ಜಾಸ್ತಿ ಇರುತ್ತೆ ಗಂಡು ಗಂಡಗಿಂತ. ಈ ಟೆರಿಟೋರಿಯಲ್ ವಿಭಾಗದಲ್ಲಿ ಗಂಡು ಹೋದಾಗ ಇದಕ್ಕೆ ಯಾವ ರೀತಿಯಾಗಿ ನಿಕ್ಕೋರೆಲ್ಲ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಕಚ್ಚಿ ಸಾಯಿಸ್ಬೋದು. ಅಷ್ಟು ಅಗ್ರೆಷನ್ ಕೂಡ ಇದೆ ಅವುಗಳಲ್ಲಿ. ಇನ್ನು ಯಾರೋ ಹೊರಗಿಂದ ಬಂದವನೇ ಅಂದ್ರೆ ಹೊಡಿ ಕೊಲ್ಲು ಬಿಡಿ ಎಲ್ಲಾನು ನಡೀತಾರೆ. ಅದು ಎಷ್ಟು ಮಟ್ಟ ಕೆಲವೊಂದ್ಸರ್ತಿ ಟೆರಿಟೋರಿಯಲ್ ಈಗ ಒಂದೇ ಜಾಗದಲ್ಲಿ ಈ ಲಾಂಗೂರ್ ಕೋತಿ ಮತ್ತೆ ಬಾನೆಟ್ ಮಕ್ಕ ನಮ್ಮಲ್ಲಿ ಏನ್ ಕೆಂಪು ಕೋತಿ ಇದೆ ಅದೆರಡೂ ಇದ್ದಾಗ ಒಂದ್ರ ಮರಿ ಇನ್ನೊಂದು ಕಿಡ್ನಾಪ್ ಮಾಡುವಷ್ಟು ಮಟ್ಟಿಗೆ ಅವುಗಳು ಇದ್ ಮಾಡ್ತವೆ. ಎಲ್ಲ ಅಂದ್ರೆ ಇದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಥವಾ ಈ ಹೆಣ್ಣು ಎಲ್ಲಾದ್ರೂ ಇರುವಂತ ಜಾಗದಲ್ಲಿ ಯಾವ್ದಾದ್ರು ಒಂದು ಶೆಲ್ಟರ್ ಯಾವ್ದಾರ ಇದ್ದು ಅಲ್ಲೊಂದು ಹೆಣ್ಣು ಲಂಗೂರ್ ಇದೆ ಅದಕ್ಕೆ ಸಂಗಾತಿ ಇಲ್ಲ ಅನ್ನೋ ಕಡೆ ಇದನ್ನು ಸೇರಿಸಿದ್ರೆ ಎರಡೂ ಅಲ್ಲಿಗೆ ಸೆಟ್ಲ್ ಆಗ್ತವೆ. ಅದು ಸ್ವಲ್ಪ ಬೆಟರ್ ಆಪ್ಷನ್ ಅನ್ಕೊಂಡು ನೀವೇನು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ರಿಹಾಬಿಲಿಟೇಷನ್ ಅನ್ನೋದು ಡ್ಯಾನಿಯಲ್ ಹೇಳಿದಾಗ ನಮ್ ಮುಂಚೆನೆ ಹೇಳಿದ್ರೆ ಗ್ರೂಪ್ ಸೈಜ್ ತುಂಬಾ ಚಿಕ್ಕದಾಗಿತ್ತು ಅಂತಂದ್ರೆ ರಾಜ್ಯ ಕಳ್ಕೊಂಡಿರೋ ರಾಜಂತರನೇ ಆಡೋದು. ಅಂದ್ರೆ ತನ್ಗೆ ಎಲ್ಲಾ ಕಳ್ಕೊಂಡಿದೆ, ಇದ್ದಿದ್ ಒಂದು ಗ್ರೂಪ್ ಅನ್ಬಿಟ್ಟು ಅದನ್ನು ಕಳ್ಕೊಂಡಿದೆ. ಈಗ ಎಲ್ಲ ಹೋದ್ರೂ ತಾನು ಬದುಕೋದು ಬಹಳ ಕಷ್ಟ ಅನ್ನೋದು ಗೊತ್ತಿರುತ್ತೆ ಅದಕ್ಕೆ. ಡ್ಯಾನಿಯಲ್ ಹೇಳಿದಾಗೆ ಬೇರೆ ಎಲ್ಲ ಗಂಡುಗಳು ಸಂತಾನಾಭಿವೃದ್ಧಿ ಅಲ್ಲದೆ ಇರೋ ಟೈಮಲ್ಲಿ ಒಟ್ಟಿಗೆ ಇರಬಹುದು, ಆದ್ರೆ ಸಂತಾನಾಭಿವೃದ್ಧಿ ಟೈಮಲ್ಲಿ ಇದಕ್ಕೆ ಯಾವ ಹೆಣ್ಣು ಸಿಕ್ಕೋದಿಲ್ಲ, ಮತ್ತೆ ಇದಕ್ಕೆ ಯಾವ ಹೈರಾರ್ಕಿಯಲ್ಲಿ ಯಾವ ಸ್ಥಾನನೂ ಸಿಕ್ಕೋದಿಲ್ಲ. ಸೊ ಎಲ್ಲಿಗೂ ಹೋಗಕ್ ಆಗೋದಿಲ್ಲ. ಇದು ಇಟ್ಸ್ ಅ ವೆರಿ ನೈಸ್ ಎಕ್ಸಾಂಪಲ್ ಫಾರ್ ಟೆರಿಟೋರಿಯಲ್ ಲಾಸ್. ಅದರದ್ದೇ ಆದ ಒಂದು ಟೆರಿಟರಿ ಅಂತ ಸ್ಥಾಪನೆ ಮಾಡಿಕೊಂಡಾಗ ಮನುಷ್ಯರಾದ ನಾವು ಅದನ್ನ ಎಷ್ಟರ ಮಟ್ಟಿಗೆ ಎಕ್ಸ್ಪ್ಲಾಯ್ಟ್ ಮಾಡಿದ್ದೀವಿ. ಈ ತರ ಕೇಸ್ಗಳಿದ್ದಾಗ ಬಹಳ ಏಟು ಬೀಳುತ್ತೆ ಆ ಸ್ಪೀಶೀಸ್ಗೆ. ಎಲ್ಲೋ ಒಂದೇ ಈಗ ನೋಡಿದ್ರೆ ನಾನು ಎರಡು ಕ್ಲಿಪ್ಪಿಂಗ್ ನೋಡಿದೆ. ಒಂದು ಕ್ಲಿಪ್ಪಿಂಗ್ ಅಲ್ಲಿ ಬಿಲ್ಡಿಂಗ್ಗಳ ಮಧ್ಯೆ ಜೆಸಿಬಿ ಹಿಡ್ಕೊಂಡಿದೆ. ಇನ್ನೊಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡುವಾಗ ಅಂದ್ರೆ ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಿಡ್ಕೊಂಡಿದೆ. ಹಿಂದ್ಗಡೆ ಸಾಕಷ್ಟು ಗ್ರೀನರಿ ಇದೆ. ಸೊ ಅಲ್ಲಿಂದ ಇಲ್ಲಿಂದ ಎಷ್ಟು ದೂರ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ಗ್ರೀನರಿ ಇದ್ದ ಇದ್ರಲ್ಲಿ ಅಲ್ಲಿ ಇದ್ದಿದ್ದ ಕೋತಿ ಇರಬಹುದು ಅಂತ ನಾನು. ಇವಾಗ ಸಂಗಾತಿ ಸಿಗ್ಬೇಕು ಅಡ್ಜಸ್ಟ್ ಆಗೋದು ಕೂಡ ಕೋತಿ ಕಷ್ಟಾನೇ ಅಂತ ಹೇಳ್ಬೇಕು. ಅದೇ ಇವಾಗ ಇರುವಂತ ಪರಿಹಾರ ಹಾಕೊಂಡಿದ್ದು ಈ ನಡುವಕ್ಕೆ ಚೇಂಜ್ ಆಗ್ಬೇಕು. ಸರಿ, ರಮೇಶ್ ಬೆಳಗೆರೆ ಅವರೇ, ಡ್ಯಾನಿಯಲ್ ಸುಕುಮಾರ್ ಅವರೇ, ಹಾಗೇನೆ ಬ್ರಹ್ಮಶ್ರೀ ಉಮೇಶ್ ಶರ್ಮಾ ಅವರೇ, ನೀವು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಅಶೋಕ್ ಅವರೇ, ಪ್ರಕಾಶ್ ಜಿ ಕೋರೆ ಅವರೇ, ನಿಮಗೂ ಕೂಡ ಧನ್ಯವಾದ. ಇವತ್ತು ನಾವು ನೋಡಿದಂತಹ ಸ್ಟೋರಿ ನಿಜಕ್ಕೂ ಕೂಡ ಒಂದು ಚಿಕ್ಕದಾದಂತಹ ಕೋತಿ ಸ್ಟೋರಿನೇ ಆದ್ರೂ ಕೂಡ ಒಂದು ರೀತಿಯ ಮನ ಕಲಕುವಂತಹ ಸ್ಟೋರಿ. ಹೇಳ್ತಾ ಇದ್ದು ಮನುಷ್ಯನ ಬಿಹೇವಿಯರ್ಗೆ ತುಂಬಾ
ಹತ್ತಿರವಾಗಿರುತ್ತೆ ಕೋತಿಗಳ ಬಿಹೇವಿಯರ್ ಅನ್ನುವಂಥದ್ದು. ಅದು ತನ್ನ ಸಾಮ್ರಾಜ್ಯವನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ, ತನಗೆ ಇದ್ದಂತ ಏಕೈಕ ಸಂಗಾತಿಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಇಂತಹ ನಡವಳಿಕೆಯನ್ನ ತೋರಿಸ್ತಾ ಇದೆ. ಹೀಗಾಗಿ ಇದಕ್ಕೆ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದಾದಾಗ ಮಾತ್ರ ಆ ಕೋತಿ ಸರಿಯಾಗಿ ನಡ್ಕೊಳ್ಳಕ್ಕೆ ಸಾಧ್ಯ, ಆಗ ಜೆಸಿಬಿಗೆ ತೊಂದರೆ ಕೊಡೋದನ್ನ ಖಂಡಿತ ನಿಲ್ಲಿಸುತ್ತೆ ಕೋತಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.